ಶಾಸಕರ ಜೊತೆಗೆ ಪ್ರತಿದಿನ ಡಿಸಿಎಂ ಬ್ರೇಕ್‌ಫಾಸ್ಟ್ ಮೀಟಿಂಗ್ ಮಾಡುತ್ತಾರೆ ಈ ಬ್ರೇಕ್‌ಫಾಸ್ಟ್ ಮೀಟಿಂಗ್ ಈಗ ಒಂದು ಚರ್ಚೆ ಗ್ರಾಸ ಆಗ್ತಾ ಇದೆ ಪ್ರತಿದಿನ ಬೆಳಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತೆ ಅದು ಬ್ರೇಕ್‌ಫಾಸ್ಟ್ ಮೀಟಿಂಗ್ ಡಿಸಿಎಂ ನಿವಾಸದಲ್ಲಿ ಸಭೆಗೆ ಸಾಲು ಸಾಲು ಶಾಸಕರು ಕೂಡ ಆಗಮಿಸುತ್ತಾ ಇದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕುಣಿಗಲ್ ರಂಗನಾಥ್ ಹಾಗೆ ಶಾಸಕರಾದಂತಹ ಜಿಎಸ್ ಪಾಟೀಲ್ ಮತ್ತೆ ಎಂಎಲ್ಎ ಶ್ರೀನಿವಾಸ್ ಬ್ರೇಕ್‌ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡೋಕೆ ಸಭೆ ಆಗಿದೆ ಎಲ್ಲಾ ಶಾಸಕರಿಗೂ ಸಹ ಸ್ವಲ್ಪ ಟೈಮ್ ಕನ್ಫ್ಯೂಸ್ ಆಗ್ತಾ ಇತ್ತು ಪ್ರತಿ ಶಾಸಕರಿಗೂ ಅರ್ಧ ಗಂಟೆ ಚರ್ಚೆ ಮಾಡೋದಕ್ಕೆ ಟೈಮ್ ನಮ್ಮ ಕಾರ್ಯಕರ್ತರಿಗೂ ಕೂಡ ಟೈಮ್ ನಿಗದಿ ಮಾಡ್ತಾ ಇದೀನಿ ಅಂತ ಸಭೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆನ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಬ್ರೇಕ್‌ಫಾಸ್ಟ್ ಮೀಟಿಂಗ್ ಗೆ ಯಾವುದೇ ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ಪ್ರತಿ ಶಾಸಕರ ಜೊತೆಗೂ ಕೂಡ ಅರ್ಧರ್ಧ ಗಂಟೆ ಟೈಮ್ ಅವರಿಗೆ ಕೊಟ್ಟು ಈ ಬಗ್ಗೆ ಚರ್ಚೆ ನಡೆಸ್ತಾ ಬ್ರೇಕ್‌ಫಾಸ್ಟ್ ಮಾಡಲಾಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿ ಸ್ಪಷ್ಟನೆ ಕೊಟ್ಟಿರೋದು ಎಲ್ಲಾ ಶಾಸಕರಿಗೂ ಕೂಡ ಕೆಲವರಿಗೆ ಟೈಮ್ ಕನ್ಫ್ಯೂಷನ್ ಆಗ್ತಾ ಇತ್ತು ಅದಕ್ಕೆ ಪ್ರತಿ ಶಾಸಕರಿಗೂ 10 ಗಂಟೆಯಿಂದ 10:30 ಗಂಟೆವರೆಗೂ ಅರ್ಧ ಗಂಟೆ ಟೈಮ್ ನಾನು ನಿಗದಿ ಮಾಡಿದಿನಿ ಅದಾದ ಮೇಲೆ ನಮ್ಮ ಕಾರ್ಯಕರ್ತರಿಗೂ ಟೈಮ್ ನಿಗದಿ ಮಾಡ್ತಾ ಇದೀನಿ ಅವರಿಗೂ ಕಾರ್ಯಕರ್ತರಿಗೂ ಟೈಮ್ ನಿಗದಿ ಮಾಡ್ತಾ ಇದೀನಿ ಶಾಸಕರಿಗೂ ಟೈಮ್ ನಿಗದಿ ಮಾಡ್ತಾ ಇದೀನಿ ಅವರಿಗೆಲ್ಲ ಪ್ರತ್ಯೇಕವಾಗಿ ಅವರ ಗ್ರೀವೆನ್ಸಸ್ ಕ್ಷೇತ್ರದ ಕೆಲಸ ಮತ್ತೊಂದು ಇರ್ತದೆ ಅದನ್ನೆಲ್ಲ ಅಟೆಂಡ್ ಮಾಡೋಂತ ಕೆಲಸ ಡೈಲಿ ಡೈಲಿ ಅಂದ್ರೆ ಕೆಲವು ನಾನು ಬೆಂಗಳೂರಲ್ಲಿ ಇರೋ ದಿನ ಬಿಟ್ಟು ಹೊರಗಡೆ ಹೋಗೋ ದಿನ ಬಿಟ್ಟು ಬೆಂಗಳೂರಲ್ಲಿ ಇರೋ ದಿನ ಎಲ್ಲಾ ದಿನಾನು 10 ಟು 10:30 ಎಲ್ಲ ಎಂಎಲ್ಎಸ್ ಮೀಟ್ ಫಸ್ಟ್